ನಮಸ್ತೆ ಮಕ್ಕಳೇ, ಈ ದಿನ ತರಗತಿಗೆ ಎಲ್ಲರಿಗೂ ಸ್ವಾಗತ. ಈ ದಿನ ನಾನು ಹಿಂದಿನ ತರಗತಿಯಲ್ಲಿ ಹೇಳ್ಕೊಟ್ಟಂತಹ ರೇಖಾಭ್ಯಾಸವನ್ನು ಮುಂದುವರಿಸ್ತಿದ್ದೀನಿ. ಇಲ್ಲಿ ನೋಡಿ, ನಿಮ್ಮ ಪಠ್ಯಪುಸ್ತಕದಲ್ಲಿ ರೇಖಾಭ್ಯಾಸ 3ರಲ್ಲಿ ಈ ರೀತಿ ಬರೆಯೋದಕ್ಕೆ ಕೊಟ್ಟಿದ್ದಾರೆ. ನೀವು ಇದನ್ನು ನೀಟಾಗಿ ಕಂಪ್ಲೀಟ್ ಮಾಡಬೇಕು. ಈ ರೀತಿ ರೇಖಾಭ್ಯಾಸಗಳನ್ನ ಯಾಕೆ ಮಾಡಬೇಕು ಅಂತಂದರೆ, ನಾವು ಅಕ್ಷರಗಳನ್ನ ತುಂಬ ಗುಂಡಾಗಿ ಬರೆಯೋದು ಅಭ್ಯಾಸ ಆಗುತ್ತೆ. ಹಾಗಾಗಿ ನಾವು ರೇಖಾಭ್ಯಾಸವನ್ನು ಮಾಡಬೇಕು. ಈ ರೀತಿ 3 ಮೇಲೆಗೆ, ನಂತರ 3 ಕೆಳಗಡೆಗೆ, ಈ ರೀತಿ ಬರೀಬೇಕು. ಇದು ರೇಖಾಭ್ಯಾಸ 4. ನೀವು ಎಲ್ ಕೆ ಜಿಯಲ್ಲಿ ಏನು ಕಲ್ತಿದ್ದೀರಾ? ಸ್ಲೀಪಿಂಗ್ ಲೈನ್ ಅಷ್ಟು ಮಾತ್ರ ಬರೆಯೋದು. ಸ್ಲೀಪಿಂಗ್ ಲೈನ್ ನೀಟಾಗಿ ನೆಟ್ಟಿಗೆ ಬರೀಬೇಕಾಗುತ್ತೆ. ಹಾಗೆ ಇದು ಸ್ಟ್ಯಾಂಡಿಂಗ್ ಲೈನ್ ಅಂತ, ಇದನ್ನು ಬರೀಬೇಕು. ನಂತರ ಇದು ತುಂಬ ಮುಖ್ಯ ಮಕ್ಕಳೇ, ಇದು ತಲೆಗಟ್ಟು. ಏನಿದು ತಲೆಗಟ್ಟು ರೀತಿ ಬರೀಬೇಕು. ಈ ರೀತಿ ಹಾಗೆ 8 ಅಂತ ಬರುತ್ತೆ ಅಲ್ವಾ ನಮ್ಮ ಕನ್ನಡ ಅಂಕಿಗಳಲ್ಲಿ, ಆ 8ನ್ನು ಮರೆಸಿ ಬರೀಬೇಕು. ಬರೀತೀರಲ್ವಾ? ಈ ರೇಖಾಭ್ಯಾಸವನ್ನು ನೀವು ನಿಮ್ಮ ಪಠ್ಯಪುಸ್ತಕದಲ್ಲಿ ಕಂಪ್ಲೀಟ್ ಮಾಡಬೇಕು. ನಂತರ ಈಗ ನೀವು ಅಭ್ಯಾಸ ಮಾಡುವಂಥ ಪದಗಳು ಯಾವುವು ಅಂತಂದರೆ, ನೋಡಿ, ಡ ಢ ಣ 3 ಅಕ್ಷರಗಳನ್ನ. ಡ ಡಮರುಗ, ಡ ಮ ರು ಗ ಡಮರುಗ. ಶಿ ವ ಶಿವ, ಶಿವನ ಡಮರುಗ. ಹೇಳಿ, ನೀವು ಇದನ್ನು ಚೆನ್ನಾಗಿ ಉಚ್ಚಾರಣೆ ಮಾಡಬೇಕು. ಡ ಮ ರು ಗ ಡಮರುಗ. ಶಿ ವ ಶಿವ, ಶಿವನ ಡಮರುಗ. ಹಾಗೆ ಡ ನ ಎರಡೂ, ಢ ನ ಡಣ, ಢ ನ ಡಣ 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 ಅನ್ನೋದು ಒಂದು ಸದ್ದು. ಸದ್ದು ಯಾವಾಗ ಡಣ ಡಣ ಅಂತ ಸದ್ದು ಬರುತ್ತೆ? ಗ 0 ಅಂದರೆ ಅನುಸ್ವರ. ಟೆ ಟಾಕೆತ್ವಟೆ, ಗಂಟೆ ಗಂಟೆ ಡಣ ಡಣ. ನಿಮ್ಮ ಮನೆಯಲ್ಲಿ ಗಂಟೆ ಇದೆಯಾ? ಇಲ್ಲ, ದೇವಸ್ಥಾನದಲ್ಲಿ ಗಂಟೆ ಬಾರಿಸಿದಾಗ ಎಂಥ ಶಬ್ದ ಬರುತ್ತೆ ಅಂದರೆ ಡಣ ಡಣ ಶಬ್ದ ಬರುತ್ತೆ. ಡಮರುಗ, ಡಮರುಗ ಅಂದರೆ ಯಾವುದು? ಇದನ್ನು ಡಮರುಗ. ಇಂಥ ಡಮರುಗ ಯಾರು ಬಾರಿಸ್ತಾರೆ ಅಂತಂದರೆ ಶಿವ ಅನ್ನೋ ದೇವರು. ಶಿವನ ಕೈಯಲ್ಲಿ ಈ ತ್ರಿಶೂಲ ಇರುತ್ತೆ, ತ್ರಿಶೂಲದಲ್ಲಿ ಡಮರುಗ ಇರುತ್ತೆ, ಅದನ್ನು ತಿರುಗಿಸಿದಾಗ ಸೌಂಡ್ ಬರುತ್ತೆ ಅಲ್ವಾ, ಅದು ಶಿವನ ಡಮರುಗ. ಇದು ಡಣರಣ, ಡಣರಣ ಅನ್ನೋದು ಶಬ್ದ. ಯಾವಾಗ ಶಬ್ದ ಬರುತ್ತೆ? ಗಂಟೆಯನ್ನು ಬಾರಿಸಿದಾಗ ಆ ಶಬ್ದ ಬರುತ್ತೆ. ಈ ದಿನ ನೀವು ಕಲ್ತಿರುವ ಅಕ್ಷರಗಳು ಪದಗಳು ಯಾವ್ಯಾವು ಅಂದರೆ ಡ ಢ ಣ, ಈ 3 ಅಕ್ಷರಗಳು. ಪದಗಳು ಯಾವುವು ಅಂದರೆ ಶಿವನ ಡಮರುಗ, ಢಣಡಣ, ಗಂಟೆ. ಈ ಪದಗಳು ನೀವು ಕಲ್ತಿದ್ದೀರಾ. ನಂತರ ಇನ್ನೂ ಒಂದು ಅಭ್ಯಾಸ ತೋರಿಸ್ತೀನಿ. ತ ಥ, ಎರಡು ಅಕ್ಷರಗಳು ಥ ಥ. ಅದರಲ್ಲಿ ತಬಲ, ಮದನ, ಮದನನ ತಬಲ. ಇದರಲ್ಲಿ ತಬಲ ಯಾವುದು? ಇದು ತಬಲ. ಮದನ ಯಾರು? ಈತನ ಹೆಸರು ಮದನ. ಇದು ಯಾರ ತಬಲ? ಮದನನ ತಬಲ. ಹೇಳಿ ಇನ್ನೊಂದ್ಸರಿ, ತ ಬ ಲ ತಬಲ, ಮ ದ ನ ಮದನ, ಮ ದ ನ ನ ಮದನನ ತಬಲ, ತಬಲ ಮದನನ ತಬಲ ಅಂತ ಹೇಳಬೇಕು. ನೀವು ಹೇಳಬೇಕು ಮಕ್ಕಳೇ, ನಾನು ಹೇಳ್ತಿರ್ತೀನಲ್ವಾ, ಅದ್ರ ಜೊತೆಯಲ್ಲೇ ನಂತರ ಅಥವಾ ನೀವು ಹೇಳಬೇಕು. ಥ ಅಕ್ಷರ ಯಾವುದು? ಥ. ಈ ಅಕ್ಷರಕ್ಕೆ ಸಂಬಂಧಪಟ್ಟಿರುವ ಪದ ಯಾವುದು ಅಂದರೆ ರ ಥ, ರಥ.
ಇದು ಎಂತಹ ರಥ? ಮರದ ರಥ, ಮರದಿಂದ ಮಾಡಿರುವಂತಹ ರಥ ಇದು. ಅದಕ್ಕೆ ಇದು ಮರದ ರಥ. ಕೆಲವೊಂದು ಕಲ್ಲಿನ ರಥ ಇರುತ್ತೆ, ಕೆಲವೊಂದು ಮರದ ರಥ ಇರುತ್ತೆ. ಇದು ಎಂತಹ ರಥ? ಮರದ ರಥ. ಹಾಗಾದರೆ ಇವಾಗ ನೀವು ಕಲ್ತಿರುವ ಅಕ್ಷರಗಳು ಪದಗಳು ಯಾವ್ಯಾವುದು? ತ ಥ ಅನ್ನೋ ಅಕ್ಷರ ಕಲ್ತಿದ್ದೀರ. ಪದಗಳು ಯಾವುದು? ಮದನ, ಮದನನ, ತಬಲ, ಮರದ ರಥ. ಮರದ ರಥ ಈ ಅಕ್ಷರದಲ್ಲಿ ಖಾಲಿರುವ ಜಾಗದಲ್ಲಿ ದ ಅಕ್ಷರ ಬರೀರಿ ಅಂತ ಕೊಟ್ಟಿದ್ದಾರೆ. ಮದನ, ಮದನನ, ತಬಲ, ಮರದ ರಥ. ಅರ್ಥ ಆಯ್ತಾ ಮಕ್ಕಳೇ? ಈ ಅಭ್ಯಾಸ ಮತ್ತು 11ನೇ ಅಭ್ಯಾಸವನ್ನು ಎರಡನ್ನೂ ನೀವು ನಿಮ್ಮ ನೋಟ್ಬುಕ್ಕಲ್ಲಿ ಅಭ್ಯಾಸ ಮಾಡಬೇಕು. ಇಷ್ಟು ಈ ದಿನ ತರಗತಿ. ಮುಂದಿನ ತರಗತಿಯಲ್ಲಿ ಮುಂದಿನ ಅಭ್ಯಾಸದೊಂದಿಗೆ ಬರ್ತೀನಿ. ಬಾಯ್ ಮಕ್ಕಳೇ.